ದೇವಶಿಲ್ಪಿ ಅಮ್ಮರ ಶಿಲ್ಪಿ ಚಕಣಾಚಾರ್ಯರಿಗೆ ದೇವಶಿಲ್ಪಿ ಅಮ್ಮ ಶಿಲ್ಪಿ ಚಕಣಾಚಾರ್ಯರಿಗೆ ದೇವಶಿಲ್ಪಿ ಅಮ್ಮರ ಶಿಲ್ಪಿ ಚಕಣಾಚಾರ್ಯರಿಗೆ प्रसन्नवदनं ध्याये सर्वविकोपशान्तये अगजाननपद्मार्कं गजाननमहर्निशं अनेकदन्तं भक्तानां एकदन्तमुपास्महे एकदन्तमुपास्महे वाक्तापि गणपतिं भजे गौ वाक्तापि गणपतिं भजे गौ वारणाचं वरप्रदं सेवा तापि गणपतिं भजे हे भूतादिसं सेवितचरणं भूतादिसं सेवित चरणं भूतभौतिता प्रपंच भरणं भूतादिसं सेवित चरणं भूतभौतिता प्रपंच भरणं वेतरागिनं विनत योगिनं वेतरागिनं विनत योगिनं विश्वकारणं विघ्नवारणं वातापि गणपतिं भजे वरण चौवरा प्रदं सेवा तवि गणपतिं भजे हे सो अमर शिल्पी जकणाचार्य अवर संस्मरण ದಿನದ ಶುಭಾಶಯಗಳನ್ನ ಎಲ್ಲರಿಗೆ ತಮಗೆಲ್ಲ ತಿಳಿಸ್ತಾ ಎಷ್ಟೊಂದು ಸಂಖ್ಯೆಯಲ್ಲಿ ತಾವು ಇವತ್ತು ನೆರೆದಿದ್ದೀರಾ. ಇವತ್ತು ಹೊಸ ವರ್ಷ ಅಂದರೆ 2021 ಇಸ್ವಿಗೆ ನಾವು ಕಾಲಿಟ್ಟಿದ್ದೀವಿ, ಅದು ಮೊದಲ ದಿನ ಇವತ್ತು. ಸೊ ಜಗಣಾಚಾರ್ಯವರ ಸಂಸ್ಮರಣೆಯನ್ನು ಮಾಡ್ತಾ ಇರೋದು. ಇಡೀ ವರ್ಷದಲ್ಲಿ ನಾವು ಅವ್ರನ್ನ ನೆನೆಸ್ಕೊಂಡಿರಬೇಕು. 365 ದಿನ ಕೂಡ ಅವರು ನಮ್ಮ ನೆನಪಿನಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಭಾಳ ಒಂದು ಒಳ್ಳೆಯ ಒಂದು ಶುಭ ಸೂಚನೆ. ತಾವು ಕನ್ನಡ ನಾಡಿನ ಇತಿಹಾಸವನ್ನು ನೋಡಿದಾಗ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ತಮ್ಮದೇ ಆದಂಥ ಕಲೆಯನ್ನು ಅಂದರೆ ಇವತ್ತಿಗೂ ಪ್ರಸ್ತುತ ಯಾಕೆ ಆಗಿದ್ದಾರೆ ಅಂತಂದರೆ ಅವರು ಕಲೆಯನ್ನು ಅವರ ಸಮಯದಲ್ಲಿ ಇದ್ದಂತಹ ಜನಜೀವನವನ್ನು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದನ್ನು ಅತ್ಯಂತ ರಮಣೀಯವಾಗಿ ಈ ಥರದ ಒಂದು ಚಿತ್ರಣ ಬೇರೆ ಯಾವುದೇ ರಾಜ ಮಹಾರಾಜರ ಸಾವಿರಾರು ರಾಜ ಮಹಾರಾಜರು ನಮ್ಮಲ್ಲಿ ಆಳೋಗಿದ್ದಾರೆ. ರಾಜವಂಶಸ್ಥರು ರಾಜ ಮಹಾರಾಜರು ಆಳೋಗಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದ ಒಂದು ಕನ್ನಡ ನಾಡನ್ನು ಆಳಿದಂತಹ ಒಂದು ರಾಜವಂಶ ಅಂತಂದರೆ ಹೊಯ್ಸಳರು. ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಅರಸ ವಿಷ್ಣುವರ್ಧನ. ವಿಷ್ಣುವರ್ಧನ ಅಂತಂದರೆ ಇವತ್ತು ನಾವು ನೋಡ್ಬೋದು, ವಿಷ್ಣುವರ್ಧನ ನಮ್ಮ ಆ್ಯಕ್ಟರು ಕೂಡ ಇದ್ದಾರೆ. ಆದರೆ ವಿಷ್ಣುವರ್ಧನ ಅನ್ನೋದು ಒಂದು ದೊಡ್ಡ ಹೆಸರು ನಮ್ಮ ಕನ್ನಡ ನಾಡಿನ ಸಾಹಿತ್ಯದಲ್ಲಿ, ಇತಿಹಾಸದಲ್ಲಿ. ಅವರ ಸಮಯದಲ್ಲಿ ಶಾಂತಲೆ ಅಂತಂದ್ಬಿಟ್ಟು ವಿಷ್ಣುವರ್ಧನ ಅವರ ಪತ್ನಿಯಾಗಿದ್ದಂಥ ಶಾಂತಲೆ ಅಂದರೆ ಕೇವಲ ನಾಟ್ಯ ಮಾಡೋಂಥ ಅಂದರೆ ಹೇಗೆ ರಾಜ ಅವನು ಯಾವುದೇ ಜಾತಿ ಮತ ಅಂತಂದ್ಬಿಟ್ಟು ಅವನು ನೋಡದೆ ಕೇವಲ ನಾಟ್ಯ ಮಾಡುವಂತಹ ಒಂದು ಸ್ತ್ರೀಯನ್ನು ತನ್ನ ಪಟ್ಟದರಸಿ ಅಂತಂದ್ಬಿಟ್ಟು ಒಪ್ಪಿಕೊಂಡು ಮದುವೆ ಆಗಿದ್ದು ಇದೆಲ್ಲ ತಮಗೆ ಇತಿಹಾಸ ಹೇಳುತ್ತೆ. ಸೊ ಅದೇ ಸಂದರ್ಭದಲ್ಲಿ ಆ ಸಮಯದಲ್ಲಿ ಹೊಯ್ಸಳರ ಕಾಲದಲ್ಲಿ ಜಕಣಾಚಾರ್ಯಗಳು ಅಂತಂದ್ಬಿಟ್ಟು ಅತ್ಯಂತ ಅಮರರಾದಂತಹ ಆಮೇಲೆ ಪಾವಿತ್ರ್ಯತೆ ಹೊಂದಿರುವಂತಹ ಶಿಲ್ಪಿಗಳು. ಯಾಕೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಪಾವಿತ್ರ್ಯತೆ ಯಾಕೆ ಅಂತಂದರೆ
ಅವರ ಮಗ ಇರ್ತಾರಲ್ಲ ಡಕಣಾಚಾರಿ ಡಕಣಾಚಾರಿನ ಡಂಕಣಾಚಾರಿ ಜಕಣಾಚಾರಿಯ ಮಗ ಮಗ ಹಾ ಮತ್ತೆ ಅವರನ್ನೇ ನೆನೆಸದೆ ಹೋದ್ರೆ ಇವತ್ತು ಇವತ್ತಿನ ಒಂದು ಅವರ ಸಂಸ್ಮರಣ ದಿನ ಶೂನ್ಯ ಆಗುತ್ತೆ ಯಾಕೆಂದ್ರೆ ತಂದೆಯನ್ನೇ ಮೀರಿಸಿದ ಮಗನ ಒಂದು ಕಪ್ಪೆ ಚನ್ನಗಿರಾಯ ದೇವಸ್ಥಾನವನ್ನ ನೋಡಿದಾಗ ಗೊತ್ತಾಗುತ್ತೆ ನಾವು ಇವಾಗೆಲ್ಲ ಬಯಸೋದು ತಂದೆ ತಾಯಿಗಳು ಏನು ಬಯಸ್ತೀವಿ ನಮ್ಮ ಮಕ್ಕಳು ನಮಗಿಂತ ಕೀರ್ತಿವಂತರ ಆಗಬೇಕು ಶ್ರೇಯವಂತರ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಬಯಸ್ತೀವಿ ಸೋ ಇದೆ ಇದು ತಾವು ಕಥೆಗಳನ್ನು ಕೇಳಬಹುದು ಕಪ್ಪೆ ಚನ್ನಗಿರಾಯ ಕಥೆ ಬೇಲೂರಿಗೆಲ್ಲ ಹೋದಾಗ ನೋಡಬಹುದು ಎಷ್ಟು ವಿಶ್ವದಲ್ಲೇ ಈ ತರದ ಒಂದು ಅದ್ಭುತ ಕಲಾಕೃತಿ ನಮ್ಮ ಕಣ್ಣಿಗೆ ಕಾಣುವಂತ ಕಲಾಕೃತಿ ಖಂಡಿತ ಎಲ್ಲೂ ಇರಲಿಕ್ಕಿಲ್ಲ ನಾನು ನೋಡಿದಂಗೆ ಪೀಸಾ ಟವರ್ ಅದು ಏನು ಕಟ್ಕೊಂಡು ಹೋಗಿದ್ದಾರೆ ಅಂದ್ರೆ ದೊಡ್ಡದೋಗಿ ನಿಲ್ಸೋದು ಅದು ದೊಡ್ಡ ಒಂದು ಇದಲ್ಲ ಅದರಲ್ಲಿ ಕೆತ್ತನೆ ಇದೆಯಲ್ಲ ಕೆತ್ತನೆ ಎಷ್ಟು ಅದ್ಭುತವಾಗಿ ಅಂದ್ರೆ ನಾಟ್ಯಮಯೂರಿ ಅಂತ ಕೆತ್ತನೆಗಳಾಗಿರಬಹುದು ಅಥವಾ ಏನು ನವ ಸಂಗೀತಗಳು ಅದು ಒಂಬತ್ತು ವಿಧದ ಇದು ಸಂಗೀತ ಕೂಡ ಬರುತ್ತೆ ಎಲ್ಲ ತರದ ಒಂದು ಅದನ್ನ ನುಡಿಸಿದ್ರೆ ಒಂದು ತರದ ಸಂಗೀತ ಇವೆಲ್ಲ ನಾವು ಹಂಪಿ ಮತ್ತೆ ಹೊಯ್ಸಳರ ಕಾಲದಲ್ಲಿ ನೋಡಿದೀವಿ ಮುಖ್ಯವಾಗಿ ಬೇಲೂರು ಹಳೆಬೀಡು ನಮಗೆ ಇವತ್ತಿಗೂ ಕೂಡ ಸಾಕ್ಷೀಕರಿಸುತ್ತವೆ ಬೇಲೂರು ಹಳೆಬೀಡಿನಲ್ಲಿರುವಂತ ಚನ್ನಕೇಶವ ದೇವಾಲಯಗಳಾಗಲಿ ನಮ್ಮ ಎಲ್ಲ ದೇವಾಲಯಗಳು ಏನು ಹೊಯ್ಸಳರು ಬಿಟ್ಟು ಹೋಗಿರೋದು ವಿಷ್ಣುವರ್ಧನ ಬಿಟ್ಟು ಹೋಗಿರುವಂತ ದೇವಾಲಯಗಳು ಇವತ್ತು ನಾವು ಏನೇ ಇಷ್ಟೆಲ್ಲ ಮುಂದುವರೆದಿರಬಹುದು ಇಷ್ಟೆಲ್ಲ ಎಲ್ಲರೂ ಶಿಲ್ಪಿಗಳು ಇರಬಹುದು ಇಷ್ಟೆಲ್ಲ ಸೈನ್ಸ್ ಮುಂದುವರೆದಿರಬಹುದು ಆದರೆ ಆ ತರದ ಒಂದು ಅದ್ಭುತವಾದ ಒಂದು ಇದನ್ನ ಕಲಾಕೃತಿಯನ್ನ ಇವತ್ತಿನವರೆಗೂ ಜೀವಂತಿಕೆಯಾಗಿ ಅದನ್ನು ಉಳಿಸೋಗಿರುವಂಥದ್ದು ಕೀರ್ತಿ ಜಕಣಾಚಾರ್ಯವರಿಗೂ ಸಲ್ಲುತ್ತೆ ಆಮೇಲೆ ವಿಷ್ಣುವರ್ಧನ ಅವರಿಗೂ ಸಲ್ಲಿಸುತ್ತೆ ಹೊಯ್ಸಳ ರಾಜವಂಶರಿಗೆ ಸಲ್ಲುತ್ತೆ ಅಂದರೆ ಕಲೆಗೆ ಅವರು ಕೊಟ್ಟಂತಹ ಪ್ರೋತ್ಸಾಹವನ್ನು ನಾವು ಸ್ಮರಿಸಬೇಕಾಗುತ್ತೆ ಅದೇ ರೀತಿ ಆ ಜಕಣಾಚಾರ್ಯಗಳು ಇಡೀ ಜೀವನವನ್ನು ಒಂದು ತಪಸ್ಸಿನಂತೆ ಆಚರಿಸಿ ತಪಸ್ಸಿನಂತೆ ಕಳೆದು ಇಡೀ ಜೀವನದಲ್ಲಿ ಅವರು ಕೆತ್ತನೆ ಬಿಟ್ಟು ಆ ಒಂದು ಎರಡು ಅದ್ಭುತವಾದ ಏನು ಎಷ್ಟು ಸಾವಿರಾರು ವರ್ಷಗಳು ಬೇಕಾಗುತ್ತೆ ಆ ಎರಡು ದೇವಾಲಯ ನೋಡಿದ್ರೆ ಬೇಲೂರು ಮತ್ತು ಹಳೆಬೀಡನ್ನು ನೋಡಿದ್ರೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಅಂಥದನ್ನು ಕೇವಲ ಅವರ ಜೀವಿತಾವಧಿಯಲ್ಲಿ ಅದನ್ನು ನಿರ್ಮಾಣ ಮಾಡಿ ಅದನ್ನು ನಮಗೆ ಇವತ್ತು ಉಣಬಡಿಸಿದ್ರೆ ಆ ಕಲೆಯನ್ನು ನಮಗೆ ನೋಡಲಿಕ್ಕೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಬಿಟ್ಟು ಹೋಗಿದ್ದಾರೆ ಅಂತಂದರೆ ನಿಜಕ್ಕೂ ಶ್ರೇಷ್ಠವಾದಂತಹ ಒಂದು ಸಾಧನೆ ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠರು ನಮ್ಮ ಜಕಣಾಚಾರಿಗಳಾಗಿದ್ದರು ಬಹಳ ಅದ್ಭುತವಾದ ತಾವು ಕೇಳಿರ್ಬೋದು ಕಪ್ಪೆ ಚನ್ನಗಿರಾಯ ಒಂದು ಕಥೆಯನ್ನು ಗೊತ್ತಿದೆಯಾ ಗೊತ್ತಿದೆ ತಿಳ್ಕೊಂಡಿರ್ತೀರ ಸೊ ಅಂದರೆ ಜಕಣಾಚಾರಿ ಅವ್ರಿಗಿಂತ ಮಗನಾದಂತಹ ಡಕಣಾಚಾರಿ ಅಂದರೆ ಅವ್ರಿಗೆ ತನ್ನ ಮಗ ಅಂತಂದು ಗೊತ್ತಿರಲಿಲ್ಲ ಯಾಕೆ ಅಂತಂದರೆ ಅವರು ಹುಟ್ಟಿದಂಥ ಸಂದರ್ಭದಲ್ಲಿ ಅವರು ಏನು ಅಂದರೆ ಅವರು ಬೇರೆ ಒಂದು ಕೆಲಸದ ನಿಮಿತ್ತ ಇರ್ತಾರೆ ಸೊ ಆದರೆ ನನ್ನ ಮಗನೇ ಅಂದರೆ ಅದು ನನ್ನಲ್ಲಿ ನಾನು ಮಾಡಿದಂತಹ ಶಿಲ್ಪದಲ್ಲಿ ತಪ್ಪನ್ನು ಹುಡುಕಿರುವಂಥನು ಅಂತಂದರೆ ನನ್ನ ಮಗನೇ ಅಂತಂದ್ಬಿಟ್ಟು ಅವನು ತಿಳಿದಾಗ ಅವನು ಪಡುವಂಥ ಆನಂದ ತಂದೆಗೆ ಒಬ್ಬ ತಂದೆಗೆ ಆಗುವಂಥ ಆನಂದ ಇಳತಿರೋದು ಈ ಥರದ ಒಂದು ಕಲಾಕೃತಿಗಳನ್ನ ನಾವು ಅವರು ನಮ್ಮ ಜಕಣಾಚಾರ್ಯಗಳು ಬಿಟ್ಟೋಗಿದ್ದಾರೆ ಇಂಥ ಒಂದು ಸಂಸ್ಮರಣೆಯನ್ನು ಇವತ್ತು ನಾವು ಜಿಲ್ಲಾಡಳಿತದ ವತಿಯಿಂದ ಸರ್ಕಾರದ ನಿರ್ದೇಶನದ ಮನೆಗೆ ನಾವೇನು ಹಮ್ಮಿಕೊಂಡಿದ್ದೀವಿ ನಿಜಕ್ಕೂ ಇದು ಅಭಿನಂದನೀಯ ನಾವೆಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನೆರೆದಿದ್ದೀವಿ ಆಮೇಲೆ ಐದು ಜನಕ್ಕೆ ನಾವು ಕೂಡ ಅವ್ರನ್ನ ಶಿಲ್ಪಿಗಳನ್ನು ನೆನೆಸಿದ್ದೀವಿ ಕೂಡ ಇವತ್ತು ಬಹಳ ಸುಸಂದರ್ಭ ಇದು ಸೊ ಎಲ್ಲರಿಗೂ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ತಾವೇನು ಜಮೀನ್ದು ಕೇಳಿದ್ರಿ ಜಮೀನ್ದು ಒಂದು ತನ್ನದೇ ಆದಂಥ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಎಲ್ಲ ಜಾತಿಗಳು ಈಗ ನಮಗೆ ಕೊಡಿ ಅಂತಂದಿರೋದ್ರಿಂದ ಆ ರಿಸ್ಟ್ರಿಕ್ಷನ್ಸು ಸರ್ಕಾರ ಇದು ಮಾಡಿದೆ ಅದ್ರ ಬದಲು ಬೇರೆ ಉಪಾಯ ಹೇಳಿದ್ದೆ ಅವ್ರಿಗೆ ಬೇರೆ ಒಂದು ಉಪಾಯ ಅಂದರೆ ಮಾಡೋದು ಹೇಗೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಹಿಂದುಳಿದ ವರ್ಗಗಳದ್ದು ಇದರಲ್ಲಿ ಅವ್ರಿಗೆ ಹೇಳಿದ್ವಿ ವೇದಿಕೆಯಲ್ಲಿ ಸೊ ಅದನ್ನು ನೀವು ಕಾರ್ಯಸಾಧು ಮಾಡಬೇಕು ಅಂತಂದ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಆ ವಿಚಾರವಾಗಿ ನಿಮ್ಮ ಏನು ನಮ್ಮ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ನಾವೇನು ಜಮೀನು ಕೊಟ್ಟಿದ್ದೀವಿ ಅದರ ಸಣ್ಣ ಪುಟ್ಟ ತೊಡಕುಗಳಿದ್ವು ಅದಾಗಿದೆ ಈಗ ಸರ್ವೆ ಮಾಡಿಬಿಟ್ಟು ಅದನ್ನು ತಮಗೆ ಕೊಡಲಾಗುತ್ತೆ ನಿಜಕ್ಕೂ ಶಿವಾರ್ಪಟ್ಟಣ ಮತ್ತು ಇಲ್ಲಿ ಅಂದರೆ ಇಡೀ ಕರ್ನಾಟಕದಲ್ಲೇ ಪ್ರಸಿದ್ಧಿ ಏನಾದರೂ ಶಿಲ್ಪಗಳನ್ನ ತೊಗೊಂಡು ಬರಬೇಕು ಕೆತ್ತನೆಗಳನ್ನ ತೊಗೊಂಡು ಬರಬೇಕು ಏನಾದರೂ ನಾವು ಅಲ್ಲಿ ಮಾಡಿಸ್ಬೇಕು ಅಂತಂದರೆ ತಟ್ಟಂತ ನೆನಪಾಗೋದು ನಮ್ಮ ಶಿವಾರ್ಪಟ್ಟಣ ಕೋಲಾರ ಜಿಲ್ಲೆಯ ಶಿವಾರ್ಪಟ್ಟಣ ಮುಂದೆ ಇದಕ್ಕೆ ಅದ್ಭುತವಾದಂತಹ ಒಂದು ಭವಿಷ್ಯ ಖಂಡಿತ ಇದೆ ಇದನ್ನು ತುಂಬ ಮುಂದಕ್ಕೆ ತೊಗೊಂಡು ಹೋಗಬೇಕಾಗತ್ತೆ ನಾವೆಲ್ಲ ನೀವೆಲ್ಲ ಸೇರಿಬಿಟ್ಟು ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ಅಂದರೆ ಈ ಥರ ನಮ್ಮ ತಪಸ್ವಿಗಳಂಥ ಶಿಲ್ಪಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಆಮೇಲೆ ಅವರ ಮಗ
ತಂದೆಯನ್ನ ಮೀರಿಸಿದಂತ ಮಗ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಲಿ ಒಂದು ಅಭಿವೃದ್ಧಿ ಆಗಲಿ ತಮಗೆಲ್ಲರಿಗೂ ಅಂತ ಅಂದ್ಬಿಟ್ಟು ನಾನು ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಅಮರ ಶಿಲ್ಪಿಗಳ ಕೃಪಾ ಕಟಾಕ್ಷ ಖಂಡಿತ ನಮ್ಮೆಲ್ಲರ ಮೇಲೆ ಇರಲಿ ಇದು ಬಿಟ್ಟು ಇನ್ನು ಹೆಚ್ಚು ಹೆಚ್ಚಾಗಿ ಹೆಚ್ಚು ಚಕಚಕ್ಯತೆಯಿಂದ ತಾವು ಶಿಲ್ಪಗಳನ್ನು ರಚನೆ ಮಾಡಿ ಅದ್ಭುತವಾದ ಕೊಡುಗೆಯನ್ನು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನೀಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಆ ದೇವರನ್ನ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಡ್ಲಿ ಮುಖ್ಯವಾಗಿ ಆರೋಗ್ಯವನ್ನು ಕೊಡ್ಲಿ ಕರೋನಾದಂತ ಮಹಾಮಾರಿ ಈ ಬಾರಿ ಬರದೆ ಜನರ ಜೀವನ ಏನಿತ್ತು ಅದು ಸುಖಮಯವಾಗಲಿ ಅಂತ ಅಂದ್ಬಿಟ್ಟು ನಾನು ತಮಗೆಲ್ಲರಿಗೂ ಆಶಯ ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ